ಪಂಚಮಸಾಲಿ ಫೈಟ್ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ವಾಸುದೇವ್ ಮಾರ್ನಾಡ್ ಇನ್ನು ಐದು ತಿಂಗಳಲ್ಲಿ ರಾಜ್ಯದಲ್ಲಿ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ನಡೆಯೋದಿದೆ ಇಡೀ ಚುನಾವಣೆಯ ವಿಚಾರ ಅದರಲ್ಲೂ ಮುಖ್ಯ ವಿಚಾರ ಅದು ಮೀಸಲಾತಿಯೇ ಆಗಿರುತ್ತೆ ಇತ್ತೀಚೆಗಷ್ಟೇ ಸಿ ಎಸ್ ಟಿ ಮೀಸಲಾತಿ ಏರಿಕೆಯನ್ನು ಸರ್ಕಾರ ಮಾಡಿತ್ತು ಆ ಮೂಲಕ ಮುಂಬರುವಂಥ ಚುನಾವಣೆಗೆ ಒಂದು ಟ್ರಂಪ್ ಕಾರ್ಡನ್ನು ಪ್ಲೇ ಮಾಡಿತ್ತು ಸರ್ಕಾರ ಆದರೆ ಅದರ ಜೊತೆ ಜೊತೆಗೆ ಒಂದಷ್ಟು ರಾಜ್ಯದ ಪ್ರಮುಖ ಸಮುದಾಯಗಳು ನಮಗೂ ಮೀಸಲಾತಿ ಕೊಡಿ ಹೇಳಿ ಆ ಬೇಡಿಕೆಯನ್ನು ಎತ್ತರ್ಸಿದಾವೆ ಪಂಚಮಸಾಲಿ ಸಮುದಾಯ ಒಕ್ಕಲಿಗ ಸಮುದಾಯ ಕುರುಬ ಸಮುದಾಯ ಇದರ ಜೊತೆ ಜೊತೆಗೆ ಸಾಕಷ್ಟು ಸಮುದಾಯಗಳು ನಮಗೂ ಮೀಸಲಾತಿ ಕೊಡಿ ನಮಗೂ ಮೀಸಲಾತಿ ಕೊಡಿ ಹೇಳಿ ಸರ್ಕಾರದ ಮುಂದೆ ಬಂದು ಗೋಗರಿತಾ ಇದ್ದಾವೆ ಸರ್ಕಾರ ಏನು ಮಾಡುತ್ತೆ ಮುಂದೆ ಚುನಾವಣೆ ಇದೆ ಅದರ ಜೊತೆಗೆ ನಾವು ಇಲ್ಲಿಯವರೆಗೆ ಖಾಕಿಯನ್ನು ಪ್ರಶ್ನೆ ಮಾಡ್ತಾ ಇದ್ವಿ ಖಾದಿಯನ್ನು ಪ್ರಶ್ನೆ ಮಾಡ್ತಾ ಇದ್ವಿ ಆದರೆ ಈಗ ಕಾವಿಯನ್ನು ಪ್ರಶ್ನೆ ಮಾಡುವ ಅನಿವಾರ್ಯತೆ ನಮಗಿದೆ ನಾನು ಪ್ರಶ್ನೆ ಮಾಡ್ತೀನಿ ನನ್ನ ನಿಖರ ಪ್ರಶ್ನೆಗಳಿಗೆ ನೇರ ಉತ್ತರವನ್ನು ಬಯಸ್ತಾ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಹರಿಹರ ಗುರುಪೀಠದ ಪೀಠಾಧ್ಯಕ್ಷರು ವಚನಾನಂದ ಸ್ವಾಮೀಜಿಗಳನ್ನು ಸರ್ ಸ್ವಾಗತ ಸ್ವಾಮೀಜಿಗಳೇ ನಮಸ್ಕಾರ ಗುರುಗಳೇ ಸಮಾಜದ ಪ್ರಶ್ನೆಗಳು ನಿಖರ ಪ್ರಶ್ನೆಗಳು ನಿಮ್ಮಲ್ಲಿ ನೇರ ಉತ್ತರವನ್ನು ಬಯಸ್ತಾ ಇದ್ದೀನಿ ಇತ್ತೀಚಿನ ಸಂದರ್ಭಗಳಲ್ಲಿ ಎಲ್ಲೋ ಒಂದು ಕಡೆ ಪೀಠಗಳು ಪೀಠಾಧ್ಯಕ್ಷರುಗಳು ರಾಜಕಾರಣಿಗಳ ಹಿಂಬಾಲಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಜನ ಕೇಳ್ತಾ ಇರುವಂಥ ಪ್ರಶ್ನೆ ತಾವೇನು ಹೇಳ್ತೀರಿ ಪೀಠಾಧ್ಯಕ್ಷರು ರಾಜಕಾರಣಿಗಳು ಹಿಂಬಾಲಿಸ್ತಾ ಇಲ್ಲ ಆದರೆ ರಾಜಕಾರಣಿಗಳು ಪೀಠಾಧ್ಯಕ್ಷರು ಬ ಹತ್ತಿರ ಇದ್ದಾರೆ ಯಾಕೆಂದರೆ ಪ್ರತಿಯೊಂದು ಮಠ ಪೀಠಕ್ಕೂ ಅದರದೇ ಆದಂಥ ಪರಂಪರೆ ಇದೆ ಆವತ್ತು ಮಠಗಳು ಪೀಠಗಳು ಅರಣ್ಯದ ಮಧ್ಯದಲ್ಲಿ ಗುಹೆ ಗುವೆರಗಳಲ್ಲಿ ಇತ್ತು ಇವತ್ತು ಸಮುದಾಯದ ಸಮುದಾಯ ಸಮಾಜದ ಮಧ್ಯದಲ್ಲಿ ನಾವಿದ್ದೇವೆ ಹಾಗಾಗಿ ಸಮಾಜದ ಮಧ್ಯದಲ್ಲಿರುವಾಗ ಒಂದು ಮಟ್ಟ ಒಂದು ಪೀಠ ಲಕ್ಷಾಂತರ ಕೋಟ್ಯಾಂತರ ಭಕ್ತರ ಅಭಿವೃದ್ಧಿಯ ಕಡೆಗೆ ಅವ್ರನ್ನ ಉದ್ಧಾರದ ಹೆದ್ದಾರಿ ಕಡೆ ತೆಗೆದುಕೊಂಡು ಹೋಗುವಂಥ ಮಹತ್ತರವಾಗಿರುವಂಥ ಜವಾಬ್ದಾರಿ ಇದೆ ಅದರಲ್ಲಿ ರಾಜಕಾರಣಿಗಳೂ ಒಬ್ಬರು ಉದ್ಯಮಿಗಳು ಒಬ್ಬರು ಕೃಷಿಕರು ಒಬ್ಬರು ಹಾಗೆ ಎಲ್ಲರೂ ನಮ್ಮ ಹತ್ರ ಇರುತ್ತಾರೆ ಆದರೆ ನಾನು ಗಮನಿಸಿದ್ರ ಮಟ್ಟಿಗೆ ಪಂಚಮಸಾಲಿಯಲ್ಲಿ ಈಗಾಗಲೇ ಪೀಠಗಳಿದ್ದಾವೆ ಕೂಡಲ ಸಂಗಮ ಪೀಠ ಇತ್ತು ಈಗ ಹರಿಹರ ಪೀಠ ಆಗಿದೆ ಬಬಲೇಶ್ವರ ಪೀಠ ಅಂತ ಮಾಡ್ತಾ ಇದ್ದಾರೆ ಎಲ್ಲ ಪೀಠಗಳ ಹಿಂದೆ ಒಬ್ಬೊಬ್ಬ ರಾಜಕಾರಣಿ ಇದ್ದಾನೆ ಅಂತ ಹೇಳಿ ಹಾಗೇನಿಲ್ಲ ಇದು ತಪ್ಪು ಕಲ್ಪನೆ ಫಸ್ಟು ಎರಡು ಸಾವಿರದ ಎಂಟರಲ್ಲಿ ಹರಿಹರ ಪೀಠ ಆದ ಮೇಲೆ ಅದನ್ನು ಯಾವುದೇ ಒಬ್ಬ ರಾಜಕಾರಣಿ ಆಗಲಿ ಒಂದು ಮಠದ ಸ್ವಾಮಿಗಳು ಅದನ್ನು ಪೀಠವನ್ನು ಸ್ಥಾಪನೆ ಮಾಡಿಲ್ಲ ಹತ್ತಾರು ಲಕ್ಷ ಭಕ್ತರು ಸೇರಿ ಒಂದೇ ಧ್ವನಿಯಿಂದ ಒಕ್ಕೋರ್ಲಿನಿಂದ ಹರಿಹರದಲ್ಲಿ ಫೆಬ್ರವರಿ ಹದಿನೇಳು ಮತ್ತು ಹದಿನೆಂಟು ಎರಡು ಸಾವಿರದ ಎಂಟರಲ್ಲಿ ಹರಿಹರದಲ್ಲಿ ವೀರಶಿವಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠ ಸ್ಥಾಪನೆ ಆಯಿತು ಹಾಗಾಗಿ ಮಣ್ಣೆ ಆಗಿರುವಂಥ ಬಬಲೇಶ್ವರ ಸ್ವಾಮೀಜಿಯವರು ಕೂಡ ಏಕೆಂದರೆ ನಮ್ಮ ಪಂಚಮಸಾಲಿ ಸಮುದಾಯ ಭಾಳ ವಿಶಾಲವಾಗಿರುವಂಥ ಸಮುದಾಯ ಆಯಿತು ನಾಡಿನ ತುಂಬೆಲ್ಲ ಇರುವಂಥ ಸಮುದಾಯ ನಮ್ಮ ಪಂಚಮಸಾಲಿ ಇಲ್ಲಿವರೆಗೆ ಕರ್ನಾಟಕದಲ್ಲಿ ಒಂದು ಮೂರು ಸಾವಿರ ಮಠಗಳಿಗೆ ನಡ್ಕೋತಾ ಇದ್ರು ಈಗ ಮೀಸಲಾತಿ ವಿಚಾರಕ್ಕೆ ಬರ್ತೀನಿ ಹ್ಞೂ ಮೀಸಲಾತಿಯ ಹೋರಾಟ ಆಯಿತು ಪಂಚಮಸಾಲಿಗಳು ಕೂಡ ಮೀಸಲಾತಿ ಬೇಕು ಅಂತ ಕೇಳುವಂಥ ದೊಡ್ಡ ವಿಚಾರ ಅಲ್ಲ ನಮ್ಮ ಸಂವಿಧಾನ ಹಕ್ಕದು ನಾವು ಕೇಳಲೇಬೇಕು ಆದರೆ ಆ ಮೀಸಲಾತಿಯ ಹೋರಾಟ ಒಗ್ಗಟ್ಟಿನಿಂದ ಎರಡೂ ಮಠಗಳು ಸೇರಿಕೊಂಡು ಮಾಡ್ತಾ ಬರ್ತಾ ಇದ್ವು ಕೊನೆಯ ಹಂತದಲ್ಲಿ ಪಂಚಮಸಾಲಿ ಶ್ರೀಗಳು ಅದರಲ್ಲೂ ಕೂಡ ವಚನಾನಂದ ಶ್ರೀಗಳು ಅಲ್ಲಿಂದ ಕಾಲ್ ಕೀಳ್ತಾರೆ ಅಂತ ಹೇಳಿ ಒಂದಷ್ಟು ಜನ ಹೇಳ್ತಾರೆ ಇಲ್ಲ ಅವರು ಹೋರಾಟದಲ್ಲಿ ಸಂಪೂರ್ಣವಾಗಿ ಇರಲಿಲ್ಲ ಅವರು ಕೊನೆ ಕ್ಷಣದಲ್ಲಿ ಅವ್ರು ಹೊರಟು ಹೋಗ್ತಾರೆ ಅಂತ ಕಾರಣ ಏನಾಗಿತ್ತು ನೋಡಿ ಈ ಹೋರಾಟ ಆರಂಭವಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕನೇ ಇಸ್ವಿಯಿಂದ ಇವತ್ತಲ್ಲ ಪೀಠಗಳು ಸ್ವಾಮಿಗಳು ಆಗೋಕ್ಕಿಂತ ಪೂರ್ವದಲ್ಲಿ ನಮ್ಮ ಹಿರಿಯರು ಇದನ್ನು ಯಲಬುರ್ಗದಲ್ಲಿ ಆಗಸ್ಟ್ ಎಂಟು ಹತ್ತೊಂಬತ್ತು ನೂರ ಇದನ್ನು ಆರಂಭ ಮಾಡಿತ್ತು ಓಕೆ ಆ ಹೋರಾಟ ನಿರಂತರವಾಗಿ ಆರಂಭ ಆಗಿನಿಂದನು ಎರಡು ಸಾವಿರದ ಒಂಬತ್ತರಲ್ಲಿ ಯಡಿಯೂರಪ್ಪನವರು ಪಂಚಮಸಾಲಿ ಸಮುದಾಯವನ್ನು ಜಾತಿ ಪಟ್ಟಿಯಲ್ಲಿ ಸೇರಿಸಿ ಗೆಜೆಟ್ ನೋಟಿಫಿಕೇಷನ್ ಮಾಡಿಸಿ ತ್ರೀ ಕೊಟ್ಟರು ಆವತ್ತೆ ಅದು ಸಾಲೆಗೆ ಟು ಎ ಸಿಗಬೇಕಾಗಿತ್ತು ಆಮೇಲೆ ಯಡಿಯೂರಪ್ಪನವರು ರಾಜಕ ಏನು ರಾಜೀನಾಮೆ ಕೊಟ್ಟ ಮೇಲೆ ಹಾಗೆ ಉಳಿತದು ಆದರೆ ಹರಿಹರ ಪೀಠ ಆವತ್ತು ಯಡಿಯೂರಪ್ಪರಿಗೆ ಸಾವಿರಾರು ಭಕ್ತರ ಮಧ್ಯದಲ್ಲಿ ಅವರು ಕೂಡಿಸಿ ಸನ್ಮಾನ ಮಾಡಿದ್ದೇವೆ ಇವತ್ತು ನಾಡಿನಲ್ಲಿ ಜಾತಿ ಪಟ್ಟಿಯಲ್ಲಿ ಪಂಚಮಸಾಲೆ ಅನ್ನೋದು ಸೇರಿದರೆ ಅದಕ್ಕೆ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ್ ಸಾಲಿ ಸಂಘ ಅದರ ಜೊತೆಗಿರೋದೇ ಹರಿಹರ ಸಾಲಿ ಸಂಘ ಪೀಠ ಇರುವಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ನಿಂತಿಲ್ಲ ಇದು ಎರಡು ಸಾವಿರದ ಹದಿಮೂರಿಂದ ಇಪ್ ಎಲ್ಲಿ ಯಾವುದು ಹೋರಾಟ ಆಯ್ತಾ ಟೂ ತೌಸಂಡ್ ಥರ್ಟೀನಿಂದ ಟೂ ತೌಸಂಡ್ ಟ್ವೆಂಟಿವರೆಗೆ ವರೆಗೆ ಯಾರು ಹೋರಾಟ ಮಾಡಿದ್ರ ಪಾದಯಾತ್ರೆ ಮಾಡಿದ್ರ ಆವಾಗ ಯಾಕೆ ಮಾಡಲಿಲ್ಲ ಆವಾಗ ಧರ್ಮ ಧರ್ಮಗಳ ನಡುವೆ ಹಿಂದೂ ಧರ್ಮದ ವಿರುದ್ಧವಾಗಿ ಮತ್ತು ವೀರಶೈವ ಲಿಂಗಾಯತನ ಒಡಕು ಉಂಟು ಮಾಡಲಿಕ್ಕೆ ಹೋರಾಟ ಮಾಡಿದರು ಓಕೆ ಆದರೆ ಅವತ್ತೇ ಟು ಎ ಮೀಸಲಾತಿ ಬಗ್ಗೆ ಹೋರಾಟ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ಅದನ್ನು ತಾವು ಕೂಡ ಪ್ರಶ್ನೆಯನ್ನು ಮಾಡಬೇಕಾಗತ್ತೆ ಒಮ್ಗಲಿ ಯಾಕೆ ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೋರಾಟ ಸ್ಟಾರ್ಟ್ ಆಯಿತು ನಾವು ಹರಿಹಾರ ಪೀಠಕ್ಕೆ ಬಂದದ್ದು ಎರಡು ಸಾವಿರದ ಹದಿನೆಂಟು ಆಯಿತು ನಿಮಗೆ ಪ್ರಶ್ನೆ ಕೇಳ್ತೀನಿ ಯಾಕೆ ಪ್ರಾರಂಭ ಆಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೊದಲು ಯಾಕೆ ಆಗಿರಲಿಲ್ಲ ಅದನ್ನ ಹೇಳಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ನಾವು ಬಂದದ್ದು ಹರಿಹರ ಪೀಠಕ್ಕೆ ಎರಡು ಸಾವಿರದ ಹದಿನೆಂಟು ಸರಿ ಪ್ರ ಪ್ರಥಮ ಬಾರಿಗೆ ಹರ ಜಾತ್ರೆಯನ್ನು ನಾವು ಮಾಡಿದೆವು ಅದಕ್ಕಿಂತ ಪೂರ್ವದಲ್ಲಿ ನಾವು ಹರಿಹರದಿಂದ ಬೈಲಂಗಲ ಕಿತ್ತೂರು ಚೆನ್ನಮ್ಮನ ಐಕ್ಯ ಭೂಮಿ ನಮ್ಮ ನಡಿಗೆ ಚೆನ್ನಮ್ಮ ನಾಡಿಗೆ ಅಂತೇಳಿ ಪಾದಯಾತ್ರೆಯನ್ನು ಮಾಡಿದ್ದೀವಿ ಆ ಪಾದಯಾತ್ರೆಯ ಉದ್ದೇಶವೂ ಕೂಡ ಪಂಚಮಸಾಲಿ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಸಿಗಬೇಕು ಜೊತೆಗೆ ವೀರನ ಕಿತ್ತೂರು ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರ ಆಗಬೇಕು ಅಂತೇಳಿ ಈಗಾಗಲೇ ಅದು ಪ್ರತ್ಯೇಕ ಪ್ರಾಧಿಕಾರ ಆಗಿದೆ ಅದಕ್ಕೆ ಅನುದಾನವೂ ಕೂಡ ಬಿಡುಗಡೆ ಆಗಿದೆ ಇಲ್ಲಿ ಅಭಿವೃದ್ಧಿ ನಡೀತಾ ಇದೆ ಈ ಪಂಚಮಸಾಲಿ ಅನ್ನುವಂಥ ಹೋರಾಟವನ್ನು ಏನು ಕ್ಯಾಶ್ ಮಾಡ್ಕೋಬೇಕು ಈ ಈ ಇದರ ಲಾಭವನ್ನು ನಾವು ಪಡ್ಕೋಬೇಕಂತೇಳಿ ಕೆಲವರು ಆ ಆ ಅದು ಗೊತ್ತೇ ಇದೆ ನಾವೇ ಅಲ್ಲಲ್ಲ ಯಾರು ಅದನ್ನ ನೀವು ಮಾಧ್ಯಮಗಳಲ್ಲಿ ಟಿವಿಯಲ್ಲಿ ನಿತ್ಯವೂ ನೋಡ್ತಾ ಇದೀರಿ ಆದ್ರೆ ನಮ್ಮ ಪೀಠ ಯಾವತ್ತು ನಿಲ್ಲಿಸಲಿಲ್ಲ ಈ ಹೋರಾಟವನ್ನ ಇನ್ನೊಂದು ಪೀಠ ರಾಜಕೀಯ ಉದ್ದೇಶಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೆ ಅಲ್ಲ ನೀವು ಅವ್ರ ಹೇಳಿಕೆಗಳು ಅವ್ರ ಮಾತುಗಳು ಅವುಗಳನ್ನ ನೀವು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾರು ಯಾಕೆ ನಮ್ಮಿಂದ ಯಾಕೆ ಅದನ್ನ ಬಾಯ್ಬಿಡಿಸ್ತೀರಾ ಇಟ್ಸ್ ಇಟ್ಸ್ ಓಪನ್ ಹೇಳಿದ್ರೆ ನಾವೇನೋ ರಾಜಕಾರಣ ಮಾಡ್ತೀವಿ ಪ್ರಶ್ನೆಯನ್ನ ಮಾಡಬೇಕು ಮತ್ತು ಅದನ್ನ ತನಿಖೆನೂ ನೀವು ಮಾಡಬೇಕು ಹ್ಮ್ ಆ ಜವಾಬ್ದಾರಿ ಪತ್ರಿಕೆಗಿದೆ ತನಿಖಾ ವರದಿ ಅಂತ ಕೂಡಲ ಸಂಗಮ ಪೀಠ ಜಯ ಮೃತ್ಯುಂಜಯ ಶ್ರೀಗಳು ರಾಜಕಾರಣ ಮಾಡ್ತಾ ಇದಾರೆ ಹಾಗಾದ್ರೆ ಅದನ್ನು ನೀವು ಹೇಳಬೇಕು ನಾನ್ ಹೇಳುದಲ್ಲ ಅದನ್ನ ಹ್ಮ್ ಅದನ್ನು ನೀವು ನೀವು ಇಟ್ಟಿದ್ದು ಜನ ಹೇಳ್ತಾ ಇದಾರೆ ನೀವು ಅವ್ರ ಜೊತೆನೆ ನೀವು ಸೇರ್ಕೊಂಡು ಹೋರಾಟ ಮಾಡಬಹುದಾಗಿತ್ತು ಹೋರಾಟ ಮಾಡಿದ್ದಿದ್ರೆ ಇವತ್ತು ಗೆಲುವು ಸಿಗ್ತಾ ಇತ್ತು ಇಲ್ಲ ಅದು ಕ್ರೆಡಿಟ್ ಅವ್ರಿಗೆ ಹೋಗುತ್ತೆ ಅಂತ ಹೇಳಿ ನೀವು ಅಲ್ಲಿಂದ ಹಿಂದೆ ಸರಿದ್ರಿ ಇಲ್ಲ ನಾವು ಹಿಂದೂ ಸರಿ ಪ್ರಶ್ನೆ ಇಲ್ಲ ಯಾವತ್ತು ನಾವು ದಾವಣಗೆರೆಯಿಂದ ನಾವೇನು ಪಾದಯಾತ್ರೆಯನ್ನು ಆರಂಭ ಮಾಡ್ತೀವಿ ಏನಿತ್ತು ಬೆಂಗಳೂರಿಗೆ ಬಂದು ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಸರ್ಕಾರಕ್ಕೆ ಒಂದು ಮೆಸೇಜನ್ನು ಕಳಿಸ್ಬೇಕಾಗಿತ್ತು ನಮ್ಮ ಸಮುದಾಯಕ್ಕೆ ನೀವು ಮೀಸಲಾತಿ ಕೊಡಿ ಅಂತ ಹೇಳಿ ಆವಾಗ ಯಡಿಯೂರಪ್ಪನವರು ನಮ್ಮ ಜೊತೆಗೆ ಸಂಪರ್ಕ ಮಾಡಿ ಸ್ವಾಮೀಜಿ ನನಗೆ ಅವಕಾಶ ಕೊಡಿ ನಾನು ಫಸ್ಟ್ ಇದನ್ನು ಸಮೀಕ್ಷೆ ಒಳಪಡಿಸಬೇಕು ಪಂಚಮಸಾಲಿಯನ್ನು ಘೋಷಣೆ ಮಾಡೋಕ್ಕಾಗಲ್ಲ ಫಸ್ಟ್ ಇದನ್ನು ಸಮೀಕ್ಷೆಯನ್ನು ಮಾಡಬೇಕು ಸಮೀಕ್ಷೆ ಮಾಡ್ದೇ ಅಕಸ್ಮಾತ್ ನಾವು ಮೀಸಲಾತಿನ ಘೋಷಣೆ ಮಾಡಿದ್ರೆ ನಿಮ್ಮ ಸಮುದಾಯಕ್ಕೆ ಅನ್ಯ ಆಗುತ್ತೆ ಮಹಾರಾಷ್ಟ್ರದಲ್ಲಿ ಮಾರಾಟರಿಗೆ ಹದಿನಾರು ಪರ್ಸೆಂಟ್ ಮೀಸಲಾತಿ ಕೊಟ್ಟರು ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ ಈ ಕೇಂದ್ರದಲ್ಲಿದ್ದದ್ದು ಬಿ ಜೆ ಪಿ ಸರ್ಕಾರ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ರಿಸೆಕ್ಟ್ ಆಯಿತು ಹೌದು ಹಂಗೆ ನಮ್ಮ ಪಂಚಮಸಾಲಿ ಸಮುದಾಯಕ್ಕೂ ಆಗಬಾರ್ದು ನನಗೆ ಸಮೀಕ್ಷೆ ಮಾಡ್ತೇವೆ ಸಮೀಕ್ಷೆ ಒಳಪಡಿಸ್ತೇವೆ ಅಂತೇಳಿ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರ ಜಯಪ್ರಕಾಶ್ ಹೆಗಡೆ ಅವರಿಗೆ ಈ ಪಂಚಮಸಾಲಿಯ ಕುರಿತು ನೀವು ಸಮೀಕ್ಷೆಯನ್ನು ಮಾಡಿ ಅಂತ ಹೇಳಿದರು ಅವರು ಆ ಸಮೀಕ್ಷೆಯನ್ನು ಮಾಡುವಾಗ ನಾವು ಅಲ್ಲಿ ಆ ವೇದಿಕೆಯಲ್ಲಿ ನೀವು ಅವತ್ತು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅವ್ರು ಯಾರು ಮಾತನ್ನು ಕೇಳಿಲ್ಲ ಅದು ಯಾಕಂದರೆ ಪಾದಯಾತ್ರೆ ಮಾಡಿದ್ದೀವಿ ನಾವು ಬಂದ ಮೇಲೆ ಲಕ್ಷಾಂತರ ಜನಗಳು ಬರ್ಲಿಕ್ಕೆ ಶುರು ಮಾಡಿದರು ಫಸ್ಟ್ ಟೈಮ್ ಎಲ್ಲ ಹಿರಿಯರು ಹಿಂದೂ ಹೋರಾಟ ಮಾಡಿದ ನಂತರ ಎಲ್ಲರೂ ಎಲ್ಲ ರಾಜಕಾರಣಿಗಳು ಅದಕ್ಕೆ ಅವತ್ತು ಅವ್ರು ಯಾರೂ ಕೂಡ ಮಾತುಗಳನ್ನ ಕೇಳಿಲ್ಲ ಅವತ್ತು ನೀವು ಅದು ಏಕಪಕ್ಷೀಯ ನಿರ್ಧಾರ ಆಯಿತು ಆಮೇಲೆ ಸರ್ಕಾರವು ನಮ್ಮದಿರೋದ್ರಿಂದ ಸರ್ಕಾರದಲ್ಲಿ ನಮ್ಮ ಶಾಸಕರು ಇಪ್ಪತ್ತಕ್ಕಿಂತ ನಮ್ಮ ಹೆಚ್ಚು ಜನ ಶಾಸಕರಿದ್ದಾರೆ ಮತ್ತು ಸಚಿವರುಗಳಿದ್ದಾರೆ ಅವರು ಕೂಡ ಈ ಸಮುದಾಯ ಕೊಡಿಸ್ಬೇಕಾಗಿದೆ ಆದರೆ ಸಾಮಾಜಿಕ ನೆಲಗಟ್ಟಿನಲ್ಲಿ ವರದಿ ಬೇಕೇ ಬೇಕು ವರದಿ ಇಲ್ಲದ ಮೀಸಲಾತಿ ಕೊಟ್ಟರೆ ಏನಾಗತ್ತೆ ಅನ್ನೋದನ್ನ ಈಗ ರಾಜಸ್ಥಾನದಲ್ಲಿ ನೋಡ್ಬೋದು ಹರಿಯಾಣದಲ್ಲಿ ಇರ್ಬೋದು ಇರಬಹುದು ಈಗ ಅನೇಕ ರಾಜ್ಯಗಳನ್ನು ನೀವು ಯೋಚನೆ ಮಾಡಿದ್ರೆ ಆ ರೀತಿ ಮತ್ತೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ ನಮ್ಮವ್ರನ್ನ ನೀವು ಮುಖ್ಯಮಂತ್ರಿ ಮಾಡಲೇಬೇಕು ನಮ್ಮವ್ರನ್ನ ನೀವು ಸಚಿವ ಸ್ಥಾನ ಕೊಡಲೇಬೇಕು ಮುಂದಿನ ಚುನಾವಣೆಯನ್ನು ನೋಡ್ಕೊಳ್ತೀನಿ ಈ ಥರದ ಭಾಷಾ ಪ್ರಯೋಗ ಯಾಕೆ ಅದು ಅವತ್ ಅವಶ್ಯಕತೆ ಇತ್ತು ಇಲ್ಲಿವರೆಗೆ ವೀರಶೈವ ಲಿಂಗಾಯತ ಅಂತ ಹೇಳ್ಕೊಂಡು ಪಂಚಮಸಾಲೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದು ಆವತ್ತು ಯಡಿಯೂರಪ್ಪರ ಸಚಿವ ಸಂಪುಟದಲ್ಲಿ ಆರೇ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಒಳಗಡೆ ಆಗಿದ್ದರು ಓಕೆ ಆ ನಿರ್ಲಕ್ಷ್ಯ ಆದಾಗ ಒಂದು ಪೀಠ ಅಂತಂದರೆ ಕೇವಲ ನಮ್ಮ ಪೀಠಗಳಾಗಿರೋದು ಹರಿಹರ ಪಂಚಮಸಾಲಿ ಜಗದ್ಗುರು ಪೀಠ ಆಗಿರೋ ಉದ್ದೇಶನೇ ಪಂಚಮಸಾಲೆಯನ್ನು ಸರ್ವಾಂಗೀಣವಾಗಿ ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಅದು ಶಿಕ್ಷಣ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಕೃಷಿ ಕ ರೈತರ ಬದುಕು ರಾಜಕೀಯ ಇರ್ಬೋದು ಔದ್ಯೋಗಿಕ ಇರ್ಬೋದು ಶಿಕ್ಷಣ ಇರ್ಬೋದು ಈ ರಾಜಕಾರಣ ಇದ್ರ ಒಂದು ಭಾಗವ ಆಗಿರೋದ್ರಿಂದ ಇವತ್ತು ನಮ್ಮ ಸಮುದಾಯಕ್ಕೆ ಮಕ್ಕಳಿಗೆ ಅನ್ಯಾಯ ಆದಾಗ ಇವತ್ತು ಯಾವುದೋ ಒಬ್ಬ ಯುವಕ ಅವನಿಗೆ ಏನೋ ಒಂದು ತೊಂದರೆ ಆದಾಗ ಅವನು ಸಪೋರ್ಟ್ ಮಾಡಬೇಕಾಗತ್ತೆ ಹೇಗೆ ಮಾಡಬೇಕು ನಮ್ಮ ಸಮುದಾಯದಲ್ಲಿ ಯಾರತ್ರ ಅಧಿಕಾರ ಇರುತ್ತೆ ಅಂಥವ್ರು ಹೇಳಿದರೆ ಅವರು ಆ ಕೆಲಸವನ್ನು ಮಾಡ್ತಾರೆ ಯಾಕೆ ಜವಾಬ್ದಾರಿ ಕೂಡ ನಮಗೆ ಇರೋದ್ರಿಂದ ನಾವು ನಮ್ಮ ಸಮುದಾಯಕ್ಕಾಗಿರುವಂಥ ಅನ್ಯಾಯವನ್ನು ಎತ್ತಿ ತೋರಿಸಿದೀವಿ ಅದು ಓಪನ್ಸ್ ಎಲ್ಲರಿಗೂ ಗೊತ್ತಾಯ್ತು ಹೌದಪ್ಪ ಇಂಥ ಒಂದು ಸಮುದಾಯ ಇಲ್ಲಿವರಿಗೆ ಯಾರಿಗೂ ಗೊತ್ತಿತ್ತು ಅದು ಪಂಚಮಸಾಲಿನ ಬಗ್ಗೆ ಎಲ್ಲಿ ಚರ್ಚೆಗಳಾಗ್ತಾ ಇತ್ತು ಚರ್ಚೆ ಆಗಲಿಲ್ಲ ಓಕೆ ಸೊ ಅದನ್ನು ಚರ್ಚೆಗೆ ನಾವು ಅವಕಾಶ ಮಾಡಿಕೊಟ್ಟಿವಿ ಸತ್ಯಾಸತ್ಯ ಹೊರಗೆ ಬಂತು ಇವತ್ತು ನಮ್ಮ ಸಚಿವ ಸಂಪುಟದಲ್ಲಿ ಮೂರು ಜನ ಇದ್ದಾರೆ ಮೊದಲು ಎಷ್ಟು ಜನ ಇರ್ತಾಯಿದ್ರು ಇವತ್ತು ರಾಜಕಾರಣದಲ್ಲಿ ಪಂಚಮಸಾಲೆಗಳಿಗೆ ಕೋಟ ಸಿಕ್ಕಿದೆ ಈಗ ಓಕೆ ಮತ್ತು ಪಂಚಮಸಾಲೆ ಜನಾಂಗ ಯಾವತ್ತೂ ಕೊಟ್ಟ ಜನಾಂಗ ಇದು ಉತ್ತಿ ಬಿತ್ತಿ ಬೆಳೆದಾಗ ನೀವು ಹೊಲದ ಕಣದಲ್ಲಿ ಹೋದಾಗ ಎಲ್ಲಾ ಕಾಯಕ ಸಮುದಾಯಗಳನ್ನ ಹಡಪದಪ್ಪನ ಡೋಹರ ಕಕ್ಕಯ್ಯ ಮಾದಾರ್ ಚೆನ್ನಯ್ಯ ಮಡಿವಾಳ ಮಾಚಯ್ಯ ಮೇದಾರ ಕೇತಯ್ಯ ಕುಂಬಾರ ಗುಂಡಯ್ಯ ಸಮಗಾರ ಹರಳಯ್ಯ ಎಲ್ಲಾ ಸಮುದಾಯಗಳ ಜನಗಳನ್ನ ಹೊಲದಲ್ಲಿ ಆಹ್ವಾನ ಮಾಡಿ ಅವರಿಗೆ ಆಯವನ್ನ ಕೊಟ್ಟು ಉಳಿದ್ರೆ ತೆಗೆದುಕೊಂಡು ಹೋಗುವಂತ ಸಮುದಾಯ ಈ ನಾಡಿನಲ್ಲಿ ಯಾವುದಾದ್ರೆ ಅದು ಪಂಚಮಸಾಲಿ ಸಮುದಾಯ ಅದು ಒಕ್ಕಲಿಗ ಸಮುದಾಯ ಅಂತ ಹೇಳಿಕೆ ಇಚ್ಛೆ ಪಡ್ತೀವಿ ನಾವು ಓಕೆ ಗುರುಗಳೇ ಆಗ್ಲೇ ಹೇಳಿದ್ರಿ ನಮ್ಮ ಸಮುದಾಯ ಕೊಟ್ಟಂತ ಸಮುದಾಯ ತಗೊಂಡು ಗೊತ್ತಿಲ್ಲ ಅಂತ ಈಗ ಮೀಸಲಾತಿ ಅನ್ನೋದು ಹೇಗಾಗಿದೆ ಅಂತ ಹೇಳಿದರೆ ಸಾಕಷ್ಟು ಜನ ಅದೊಂದು ಭಿಕ್ಷೆ ಅಂತ ಹೇಳಿ ಹೇಳ್ತಾರೆ ಅದು ಯಾಕೆ ಬೇಕು ಮೀಸಲಾತಿ ಯಾಕೆ ಬೇಕು ನೋಡಿ ಮೀಸಲಾತಿ ಅನ್ನೋದು ಅದು ಸಂವಿಧಾನಬದ್ಧ ಹಕ್ಕು ಅದು ನಮ್ಮ ಹಕ್ಕು ಅದು ಹೌದು ಇವತ್ತು ನಮ್ಮ ಮಕ್ಕಳು ಇವತ್ತು ಕೃಷಿಯನ್ನು ನಂಬಿರುವಂಥ ನಮ್ಮ ಜನಾಂಗ ಇವತ್ತು ಕೃಷಿ ಲಾಭದಾಯಕವಾಗಿಲ್ಲ ನಮ್ಮ ಮಕ್ಕಳು ಕೂಡ ಮೊದಲೆಲ್ಲ ಹೊಲ ಗದ್ದೆಯಲ್ಲಿ ಇರ್ತಾಯಿದ್ರು ಅವರ ನಮ್ಮ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಒಳ್ಳೆ ಪ್ರತಿಭೆ ಇದೆ ಎಲ್ಲ ಇದೆ ಆದರೆ ಅವರಿಗೆ ಪ್ರೋತ್ಸಾಹ ಸಿಗ್ತಾಯಿಲ್ಲ ತೊಂಬತ್ತೆಂಟು ಮಾರ್ಚ್ ತೆಗೆದುಕೊಂಡ್ರೂ ಕೂಡ ಅವರಿಗೆ ಮೆಡಿಕಲ್ ಸೀಟ್ ಸಿಗ್ತಾ ಇಲ್ಲ ಅತಿ ಹೆಚ್ಚು ಅಂಕಗಳನ್ನ ತೆಗೆದುಕೊಂಡ್ರೂ ಕೂಡ ಅವರಿಗೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೆಯಲಿ ನೀಟ್ ಎಕ್ಸಾಮ್ ಬರೆಯಲ್ಲ ಕೆ ಪಿ ಎಸ್ ಕೆ ಪಿ ಎಸ್ ಸಿ ಆಗಲಿ ಯು ಪಿ ಎಸ್ ಸಿ ಆಗಲಿ ಎಲ್ಲದರಲ್ಲಿ ಕೂಡ ಮೀಸಲಾತಿ ಇಲ್ಲದೇ ಇರೋದ್ರಿಂದ ಅವರೆಲ್ಲರಿಗೆ ಅನ್ಯಾಯ ಆಗಿದೆ ಹಾಗಾಗಿ ಅಂತಹ ಮಕ್ಕಳ ಬದುಕು ಎಲ್ಲರಂಗೆ ಆಗಬೇಕು ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗಂಗೆ ಆಗಬೇಕು ಅವ್ರಿಗೆ ಒಳ್ಳೆ ಉದ್ಯೋಗ ಸಿಗಂಂಗಾಗಬೇಕು ರೈತರ ಮಕ್ಕಳು ಕೂಡ ಶ್ರೀಮಂತರಾಗಬಾರ್ದ ಆಗಬೇಕು ಹಾಗಾಗಿ ನಮ್ಮ ಸಮುದಾಯಕ್ಕೆ ಇವತ್ತು ಮೀಸಲಾತಿ ಅವಶ್ಯಕತೆ ಇದೆ ಬೇರೆ ಲಿಂಗಾಯತ ಒಳಪಂಗಡಗಳು ಈಗಾಗಲೇ ಮೀಸಲಾತಿನ ಪಡ್ಕೊಂಡಿದ್ದಾವೆ ಪಂಚಮಸಾಲೆಯನ್ನು ಹೊರತುಪಡಿಸಿ ಇನ್ನೂ ಕೆಲವೊಂದು ಸಮುದಾಯಗಳನ್ನ ಹೊರತುಪಡಿಸಿ ಉಳಿದವರೆಲ್ಲರೂ ಈಗ ಟೂ ಎ ಮೀಸಲಾತಿಲಿದ್ದಾರೆ ಮತ್ತ ಅವರು ಯಾವ ಆಧಾರದ ಮೇಲೆ ಅವರು ಮೀಸಲಾತಿ ಕೊಟ್ರಿ ನಮ್ಮ ಮತ್ತು ಅವರಲ್ಲಿ ಯಾವುದೇ ವ್ಯತ್ಯಾಸ ಇದೆ ಓಕೆ ಆಗ್ಲೇ ನೀವು ಹೇಳಿದ್ರಿ ವಸುದೈವ ಕುಟುಂಬ ಅಂತ ಹೇಳಿದ್ರಿ ಇಡೀ ವಿಶ್ವವೇ ಒಂದು ಕುಟುಂಬ ಅಂತ ಆದ್ರೆ ಈಗ ಸ್ವಾಮೀಜಿಗಳು ಸಂಕುಚಿತ ಮನೋಭಾವನೆಯಲ್ಲಿ ಇದ್ದಾರೆ ಅಂತ ನನ್ನ ಸಮುದಾಯ ನನ್ನ ಜಾತಿ ನನ್ನ ವರ್ಗ ನನ್ನ ಅನ್ನೋದಕ್ಕೆ ಸೀಮಿತ ಆಗಿದ್ದಾರೆ ಅಂತ ಮೊದಲು ಮನೆಯನ್ನ ಕಟ್ಟಬೇಕಂತೆ ಮೊದಲು ಮನೆ ಆಮೇಲೆ ಸಮುದಾಯ ಭವನ ಹ್ಮ್ ಮನೆಗೆದ್ದು ಮಾರುಗೆಲ್ಲ ಅಂತ ಹೇಳ್ತಾರೆ ಆ ಪೀಠದ ಸ್ವಾಮಿಗಳ ಆದ ಮೇಲೆ ಆ ಪೀಠದ ಪ್ರಥಮ ಹಿತಾಸಕ್ತಿ ನಮಗಿರ್ತದೆ ಅದರ ಹತ್ರ ಸಂಕುಚಿತ ಅಂತಲ್ಲ ಹಾಗಾಗಿ ನಮ್ಮ ಪಂಚಮಸಾಲಿ ಪೀಠ ಅದು ಎರಡು ಸಾವಿರದ ಎಂಟರಲ್ಲಿ ಆರಂಭವಾಗಿರುವಂಥದ್ದು ಇದು ಮೀಸಲಾತಿ ಸಲುವಾಗಿಯೇ ಆರಂಭವಾಗಿರುವಂಥ ಪೀಠ ಅದರ ಹಕ್ಕನೇ ಇದು ಮೀಸಲಾತಿ ನಾವು ಪಡ್ಕೊಳ್ಳಬೇಕಾಗಿದೆ ಅದು ಇಂದಿನ ಅವಶ್ಯಕತೆ ಇದೆ ನಾಳಿನ ಅನಿವಾರ್ಯತೆ ಇದೆ ಎಸ್ ಅನಿವಾರ್ಯತೆ ಜೊತೆಗೆ ನೀವು ಮಾಡ್ತಾ ಇರುವಂಥ ಉದ್ದೇಶನೂ ಸರಿಯಾಗಿದೆ ಆದರೆ ನಿಮ್ಮ ವಿರುದ್ಧ ಬಿ ಜೆ ಪಿಯ ಒಂದಷ್ಟು ನಾಯಕರು ಜೊತೆಗೆ ಇನ್ನೊಂದು ಪೀಠದವರು ನಿಮ್ಮ ಮೇಲೆ ಹರಿಹಾಯ್ತಾರೆ ನಿಮ್ಮನ್ನು ಬ್ರೋಕರ್ ಅಂತ ಕರೀತಾರೆ ಹತ್ತು ಕೋಟಿ ರೂಪಾಯಿ ಅವ್ರು ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ನೇರ ನೇರವಾಗಿ ಆರೋಪ ಮಾಡ್ತಾರೆ ಯತ್ನಾಳ್ ಅವರು ಹೇಳಿರುವಂತಹ ಮಾತು ಏನು ಹೇಳ್ತೀರಿ ನೋಡಿ ಹಗುರವಾಗಿ ಮಾತನಾಡುವ ಹಗುರ ವ್ಯಕ್ತಿಗಳ ಮಾತುಗಳನ್ನು ಹಗುರವಾಗಿ ಬಿಡಬೇಕು ಯಾಕೆ ಕುಂಬಳಕಾಯಿ ಕಳ್ಳ ಅಂತ ಯಾಕೆ ಹೆಗಲ ಮುಟ್ಕೊಂಡು ನೋಡ್ಬೇಕು ನಾವು ಸತ್ಯ ಇದ್ದರೆ ಅದು ತನಿಖೆ ಆಗಬೇಕು ನೀವು ಹೇಳಿದ್ರೆ ಆರಂಭದಲ್ಲಿ ಸ್ವಾಮಿಗಳನ್ನು ಕೂಡ ಪ್ರಶ್ನೆಯನ್ನು ಮಾಡಬೇಕು ಅಂತ ಇದು ಇವತ್ತಿನ ನಿನ್ನೆದಲ್ಲ ಗುರುಕುಲ ಪರಂಪರೆ ಇದ್ದಾಗೂ ಅವತ್ತು ಶಿಷ್ಯರು ತಮ್ಮ ಗುರುಗಳನ್ನ ಪ್ರಶ್ನೆಯನ್ನು ಮಾಡ್ತಾ ಇದ್ರು ಸ್ವಾಮಿಗಳು ಕೂಡ ಪ್ರಶ್ನೆಗಳ ಒಳಗೆ ಆಗಬೇಕಂದ್ರೆ ನಾವು ಲೋಕದೊಳಗೆ ಹುಟ್ಟಿದ ಅಂದಮೇಲೆ ಸ್ತುತಿ ನಿಂದನೆಗಳು ಬಂದೇ ಬರ್ತವೆ ಅವುಗಳ್ನ ಫೇಸ್ ಮಾಡಕ್ಕೆ ರೆಡಿ ಇರಬೇಕು ಲೆಸ್ ಸ್ಟ್ರಾಂಗ್ ಲೆಸ್ ಎನಿಮೀಸ್ ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ನೋ ಸ್ಟ್ರಾಂಗ್ ನೋ ಎನಿಮೀಸ್ ಸೊ ನೀವು ಸ್ಟ್ರಾಂಗ್ ಇದೆ ಅಂತಂದರೆ ಆಟೋಮೆಟಿಕ್ ಜನಗಳು ನಿಮಗೆ ಟೀಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಲ್ಲ ನೀವು ಅದೇ ಸಮುದಾಯದ ಉದ್ಧಾರಕ್ಕೋಸ್ಕರನೇ ಕೆಲಸ ಇದ್ದೀರಿ ಅವರೂ ಹೇಳ್ತಾರೆ ನಮ್ಮ ಸಮುದಾಯದ ಉದ್ಧಾರಕ್ಕೋಸ್ಕರನೇ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತೇಳಿ ಸಮುದಾಯದ ಉದ್ದಾರಕ್ಕೋಸ್ಕರ ಇಬ್ಬರೂ ಕೆಲಸ ಮಾಡಿದಾಗ ಒಡಕಿ ಯಾಕೆ ಅಂತ ಉದ್ದೇಶಗಳು ಸ್ಪಷ್ಟತೆ ಇದ್ದಾಗ ಒಡಕಿರೋದಿಲ್ಲ ಹಾಗಾಗಿ ಮೊನ್ನೆ ನಾವು ಆರನೇ ತಾರೀಕು ಮುಖ್ಯಮಂತ್ರಿಗಳನ್ನ ಪಕ್ಕಕ್ಕೆ ಕೂಡಿಸ್ಕೊಂಡು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ ನೀವು ಮೂಗಿಗೆ ತುಪ್ಪ ಹಚ್ಚು ಕೆಲಸವನ್ನು ಮಾಡಲಿಕ್ಕೆ ಹೋಗ್ಬೇಡಿ ನಾವು ಮೀಸಲಾತಿ ನಮ್ಮ ಹಕ್ಕಾಗಿ ಇದನ್ನು ಶೀಘ್ರವಾಗಿ ನೀವು ಘೋಷಣೆ ಮಾಡಂತ ಹೇಳಿದ್ದೇವೆ ಆಯಿತು ಒಂದು ವೇಳೆ ಘೋಷಣೆ ಆಯಿತು ಮೀಸಲಾತಿ ಸಿಕ್ತು ಇದರ ಪೂರ್ತಿ ಶ್ರೇಯ ಯಾರಿಗೆ ವಚನಾನಂದ ಶ್ರೀಗಳಿಗೋ ಜಯ ಮೃತ್ಯುಂಜಯ ಶ್ರೀಗಳಿಗೋ ಯತ್ನಾಳ್ ಇನ್ನೊಬ್ರಿಗೋ ಮತ್ತೊಬ್ರಿಗೋ ಈ ಆರಂಭ ಮಾಡಿರುವಂತಹ ಪಂಚಮಸಾಲಿ ಸಂ ಸಂಘವನ್ನು ಆರಂಭ ಮಾಡಿದಂಥ ಹಲವಾರು ವರ್ಷಗಳ ನಿರಂತರ ಶ್ರಮಪಟ್ಟಂತಹ ಎಲ್ಲ ಹಿರಿಯರಿಗೆ ಅದು ಸಲ್ಲಬೇಕು ಶ್ರೇಯ ನಾವು ಎಲ್ಲ ಈ ಪೀಠಗಳೆಲ್ಲ ಇತಿತ್ಲಾಗಿ ಬಂದಿತ್ತು ಸ್ವಾಮಿಗಳೆಲ್ಲ ಇತ್ತಿತ್ಲಾಗಿ ಬಂದಿತ್ತು ಇನ್ನು ಆರಂಭ ಮಾಡಿದಂಥ ಬಿ ಎಂ ಹನುಮಾಳ ಅಂತೇಳಿ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರವರು ಆ ಶಿಕ್ಷಕರು ದೂರದೃಷ್ಟಿ ಇಟ್ಟುಕೊಂಡು ಈ ಅಭಿಯಾನವನ್ನು ಆರಂಭ ಮಾಡಿದ್ದು ಹತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ಕೊಪ್ಪಳದಲ್ಲಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾದಲ್ಲಿ ಮೂರು ಲಕ್ಷನ ಸೇರಿ ಅವತ್ತು ಮುಖ್ಯಮಂತ್ರಿ ಆಗಿದ್ದಂಥ ವೀರಪ್ಪ ಮೊಯ್ಲಿಯರಿಗೆ ಆಹ್ವಾನ ಮಾಡಿ ಅಲ್ಲಿ ಪಂಚಮಸಾಲಿಯ ಸಮುದಾಯದ ಬಗ್ಗೆ ಧ್ವನಿಯೇ ಎತ್ತಿತ್ತು ಟು ಎ ಮೀಸಲಾತಿ ಕೇಳ್ತಾ ಇದ್ದೀರಿ ನಿಮ್ಮದೊಂದು ದೊಡ್ಡ ಸಮುದಾಯ ಟೂ ಎ ಮೀಸಲಾತಿಯಲ್ಲಿ ಈಗ ಇರುವಂಥ ನೂರ ಎರಡಕ್ಕೂ ಹೆಚ್ಚಿನ ಜಾತಿಗಳಿದ್ದಾವೆ ಅವರ ಮೀಸಲಾತಿಯನ್ನು ಕಿತ್ಕೊಂಡು ನಿಮಗೆ ಕೊಡಬೇಕಾಗತ್ತೆ ಆಗ ಅವರು ಹೇಳ್ತಾರೆ ನಮ್ಮ ಮೀಸಲಾತಿಯನ್ನು ಕಿತ್ಕೊಂಡಿದ್ದಾರೆ ಅಂತ ನೋಡಿ ಮೀಸಲಾತಿಯನ್ನು ಯಾಕೆ ಕೊಡ್ತಾರೆ ಅಂದರೆ ಇದು ಜನಸಂಖ್ಯೆ ಬಾಳಿದೆ ಅನ್ನೋದು ಸುಲಭ ಕೊಡೋದಿಲ್ಲ ಒಂದು ಸಮುದಾಯ ಸಾಮಾಜಿಕವಾಗಿ ಹಿಂದುಳಿದಿರಬೇಕು ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರಬೇಕು ನಮ್ಮ ಸಮುದಾಯ ಶೈಕ್ಷಣಿಕವಾಗಿ ತುಂಬ ಹಿಂದುಳಿದಿದೆ ಅದಕ್ಕೆ ಅನೇಕ ಯೋಜನೆಗಳಿದಾವೆ ರಾಜ್ಯ ಸರ್ಕಾರದ ಯೋಜನೆಗಳಿದಾವೆ ಅದನ್ನು ಎತ್ತರಿಸುವುದಕ್ಕೆ ಈಗ ನೋಡಿ ಯಾವ ಯೋಜನೆಗಳು ಕೇವಲ ಅವು ಯೋಜನೆಗಳ ಮಾತ್ರ ಇರ್ತವೆ ಫೆನ್ ಇಟ್ ಕಮ್ಸ್ ಪ್ರಾಕ್ಟಿಕಲ್ ಅವೆ ಅವು ಕೂಡ ಪ್ರಾಕ್ಟಿಕಲ್ ಆಗಿರೋದಿಲ್ಲ ಈಗ ನಾವು ಮೊನ್ನೆ ಲಕ್ಷ್ಮೇಶ್ವರಕ್ಕೆ ಹೋಗಿದ್ವಿ ಅಲ್ಲಿ ಒಬ್ಬ ಹೆಣ್ಣು ಮಗಳು ಪಿ ಎಸ್ ಆಗಬೇಕು ಅಂತೇಳಿ ಫಿಸಿಕಲ್ ಫಿಟ್ನೆಸ್ ಮೂರು ವರ್ಷ ಧಾರವಾಡದಲ್ಲಿ ಒಂದು ವರ್ಷ ಬೆಂಗಳೂರಲ್ಲಿ ಟ್ರೈನಿಂಗ್ ತೆಗೆದುಕೊಂಡು ಹಗುಲು ರಾತ್ರಿ ಓದಿದು ತೊಂಬತ್ತೆಂಟು ವರೆ ಮಾರ್ಕ್ಸ್ ತೆಗೆದುಕೊಂಡಿದ್ರು ಅವಳು ಫಿಸಿಕಲ್ ಫಿಟ್ನೆಸ್ ಆಗಿದೆ ಹೈ ಜಂಪು ಲಾಂಗ್ ಜಂಪ್ ಎಲ್ಲನೂ ಅವಳಿಗೆ ಪಿ ಆಗಿ ನಿಯುಕ್ತ ಆಗಲಿಲ್ಲ ಆದರೆ ಅವಳು ಗೆಳತಿ ಅವಳು ಎಪ್ಪತ್ತಾರು ಮಾರ್ಕ್ಸ್ ಅವಳಿಗೆ ಮತ್ತು ಏನಾಗ್ಬಾರ್ದು ಅವಳು ಅವಳು ಪಿ ಎಸ್ ಆಗ್ತಾಳೆ ವರೆ ತೆಗೆದುಕೊಂಡ್ರು ಆಗಲಿಲ್ಲ ಅಂತಂದರೆ ಇದು ನೇರ ಅನ್ಯಾಯ ಅಲ್ವಾ ಯಾಕೆಂದ್ರೆ ಟು ಎಲ್ ಇದ್ದಾರೆ ನಾವು ಟು ಎಲ್ ಇಲ್ಲ ಮತ್ತು ಅವರು ಕೂಡ ಲಿಂಗಾಯತ ಒಳಪಂಗಡಗಳು ಪಂಗಡಗಳು ಅವರೇನು ಬೇರೆಯವರೆಲ್ಲ ಹೇಳ್ತಾ ಇರೋದು ನಾನು ಮತ್ತು ನೇರ ನೇರ ಅನ್ಯಾಯ ಆದಮೇಲೆ ಇಲ್ಲೊಂದು ಪ್ರತಿಭೆಯನ್ನು ಹತ್ಯೆ ಮಾಡಿದಂಗೆ ಅಲ್ವಾ ಇಲ್ಲಿ ಪ್ರತಿಭೆ ನಾಶ ಆಯ್ತಲ್ವ ಮತ್ತು ಇಂಥ ಅನೇಕ ಪ್ರತಿಭೆಗಳು ನಮ್ಮ ಕಣ್ಣು ಮುಂದೆನೇ ಈ ಥರ ನೋ ತೊಡ್ಕೊಂಡಾಗ ಅವುಗಳಿಗೆ ಏನು ಕೊಡ್ಬೇಕು ನಾವು ನಮ್ಮ ಹತ್ರ ಏನಿದೆ ಮೀಸಲಾತಿನೇ ಬಂದು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಾಗಿತ್ತು ಇವತ್ತು ಶಿಕ್ಷಣದಲ್ಲಿ ನಾವು ಮೀಸಲಾತಿನ ಕೇಳ್ತಾ ಇದ್ದೀವಿ ಉದ್ಯೋಗದಲ್ಲಿ ಮೀಸಲಾತಿನ ಕೇಳ್ತಾ ಇದ್ದೀವಿ ಬೇರೆ ಎಲ್ಲಿ ಕೇಳ್ತಾ ಇಲ್ಲ ನಾವು ಅಷ್ಟಕ್ಕೂ ನಮ್ಮ ಸಲುವಾಗಿ ನಾವು ಕೇಳ್ತಾ ಇಲ್ಲ ಹೋರಾಟ ಮಾಡೋರು ಯಾರಿಗೂ ಕೂಡ ಮೀಸಲಾತಿ ಬೇಕಾಗಿಲ್ಲ ಆದರೆ ಸಣ್ಣ ಪುಟ್ಟ ಕನ್ನಮಗಳ ಭವಿಷ್ಯವನ್ನು ಇಟ್ಟುಕೊಂಡು ನಾವು ನಮ್ಮ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೇಳ್ತಾ ಇದ್ದೇವೆ ಓಕೆ ಗುರುಗಳೇ ಆಗಲೇ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂಬೇಡ್ಕರ್ ಅವರ ವಿಚಾರಧಾರಣೆ ಇದ್ದಿದ್ದು ಬೇರೆ ಶೋಷಿತ ವರ್ಗದವರಿಗೆ ಧಮನಿತರಿಗೆ ಅವರಿಗೆ ಮೀಸಲಾತಿ ಇರಬೇಕು ಅಂತ ನೀವು ಆರ್ಥಿಕವಾಗಿ ಕೇಳ್ತಾ ಇದ್ದೀರಿ ಶೈಕ್ಷಣಿಕವಾಗಿ ಕೇಳ್ತಾ ಇದ್ದೀರಿ ಶೋಷಣೆ ಅಂತ ಅಲ್ಲ ಸಾಮಾಜಿಕ ಹಿಂದುಳಿದಿರೋಕೆ ಅಲ್ಲ ನೋಡಿ ಮೀಸಲಾತಿ ಅನ್ನೋದು ಆರ್ಥಿಕ ಆಧಾರದ ಮೇಲೆ ಎಲ್ಲಿವರಿಗೆ ಕೊಟ್ಟಿರಲಿಲ್ಲ ಹ್ಞೂ ಎಪ್ಪತ್ತೈದು ವರ್ಷಗಳ ಈ ಸ್ವಾತಂತ್ರ್ಯ ಬಂದು ಸಿಕ್ಕಿರಲಿಲ್ಲ ಯಾವುದೇ ಒಂದು ಸಮುದಾಯಕ್ಕೆ ಮೀಸಲಾತಿ ಕೊಡಬೇಕಾದ್ರೆ ಒಂದು ಸಾಮಾಜಿಕವಾಗಿ ಹಿಂದುಳಿದಿರಬೇಕು ಇನ್ನೊಂದು ಶೈಕ್ಷಣಿಕವಾಗಿ ಹಿಂದುಳಿದಿರಬೇಕು ಇದು ಎರಡೇ ಮಾನದಂಡ ಇಲ್ಲಿಯವರೆಗೆ ಇದ್ದದ್ದು ನಮ್ಮ ಸಮುದಾಯ ಸಾಮಾಜಿಕವಾಗಿ ನಾವು ಮುಂದಿದ್ದೇವೆ ಗೌರವ ಆಧಾರಗಳೆಲ್ಲ ನಮಗೇನು ತೊಂದರೆ ಇಲ್ಲ ಆದರೆ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಹಿಂದುಳಿದಿದ್ದಾರೆ ಬಿಕಾಸ್ ಆಫ್ ರೈತಾಪಿ ರೈತ ರೈತರ ಮಕ್ಕಳ ನಾವು ಆಗಿರೋದ್ರಿಂದ ನಮ್ಮ ಉಳಿದ ನಮ್ಮದು ವ್ಯಾಪಾರನೇ ನಮ್ದಲ್ಲ ಹೊಲದಲ್ಲೇ ಮಣ್ಣನ್ನು ಹಾಸ್ಕೊಂಡು ಮಣ್ಣನ್ನು ಹೊದ್ಕೊಂಡು ನಿತ್ಯ ಮಣ್ಣಿನ ಅಡಿಗೆ ಅಡಿಯಾಗಿದ್ದಂಥ ಸಮುದಾಯ ಪಂಚಮಸಾಲಿ ಸಮುದಾಯ ಇಂಥ ಕೃಷಿಕರ ಮಕ್ಕಳ ಬದುಕು ಉದ್ದಾರ ಆಗಬೇಕು ಅಂತಂದರೆ ಅವರು ಶೈಕ್ಷಣಿಕವಾಗಿ ಸಿಗಬೇಕಲ್ವ ಮೀಸಲಾತಿಯೂ ಶೈಕ್ಷಣಿಕ ಒಂದಿದೆ ಜೊತೆಗೆ ಫಸ್ಟ್ ಟೈಮ್ ಈ ದೇಶದಲ್ಲಿ ನರೇಂದ್ರ ಮೋದಿಜಿಯವರ ಸರ್ಕಾರ ಇ ಡಬ್ಲ್ಯೂ ಎಸ್ ಅಂತ ಎಕನಾಮಿಕ್ ವೀಕರ್ ಸೆಕ್ಷನ್ ಹತ್ತು ಪರ್ಸೆಂಟ್ ಸೊ ಒಂದು ಹೊಸ ಕ್ರಾಂತಿಕಾರಿಕ ಬದಲಾವಣೆ ಅದು ಅದನ್ನು ನಾವು ಬಹಳ ತುಂಬಿರೋದ್ರಿಂದ ಸ್ವಾಗತವನ್ನು ಮಾಡ್ತೀವಿ ಆ ರೀತಿಯಾದರೂ ಕೂಡ ಸಮುದಾಯಕ್ಕೆ ಅನುಕೂಲ ಆಗುತ್ತೆ ಈಗ ಪಂಚಮಸಾಲಿಯವರು ನೀವು ಕೇಳ್ತಾ ಇದೀರಿ ಒಕ್ಕಲಿಗ ಸಮುದಾಯ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಮುದಾಯ ಅವರು ಕೂಡ ಕೇಳ್ತಾ ಇದ್ದಾರೆ ಕುರುಬರು ಕೇಳ್ತಾ ಇದಾರೆ ನಾಳೆ ಇನ್ನೊಂದೆರಡು ಮೂರು ಸಮುದಾಯಗಳು ಕೇಳ್ತವೆ ಸರ್ಕಾರ ಏನ್ ಮಾಡಬೇಕು ಎಲ್ಲಿಂದ ಕೊಡಬೇಕು ಅಂತ ಸರ್ಕಾರ ಅದಕ್ಕೇ ಆಯೋಗ ರಚನೆ ಮಾಡಿದೆ ಕಾಲ ಕಾಲ ತಕ್ಕಂತೆ ಆಯೋಗವು ಕೂಡ ಪರಿಷ್ಕರಣೆ ಮಾಡುತ್ತೆ ಸಮೀಕ್ಷೆಯನ್ನ ಮಾಡುತ್ತೆ ಅದು ಕೂಡ ವರದಿಯನ್ನು ಕೊಟ್ಟತ್ತೆ ಸೊ ಆ ವರದಿ ಆಧಾರದ ಮೇಲೆ ಮೀಸಲಾತಿಯನ್ನು ಈಗ ತರ್ಟಿ ಟೂ ಪರ್ಸೆಂಟ್ ಇರೋದು ಈಗ ಹತ್ತು ಪರ್ಸೆಂಟ್ ಹೆಚ್ಚು ಹೇಳಿದೆ ಯಾವುದು ಒ ಬಿ ಸಿ ಅಲ್ಲಿ ಅಂದರೆ ಈಗ ಎಕನಾಮಿಕ್ ವೀಕರ್ ಸೆಕ್ಷನ್ ಅದು ಸೆಂಟ್ರಲ್ನಲ್ಲಿದೆ ರಾಜ್ಯದಲ್ಲಿ ಇಲ್ಲ ಸೊ ಅದನ್ನು ಹತ್ತು ಪರ್ಸೆಂಟ್ ಅದನ್ನು ಅವರು ಯೂಸ್ ಮಾಡ್ಕೋಬೋದು ಈಗ ಆಯ್ತು ಅವರು ವರದಿ ಕೇಳ್ತಾ ಇದ್ದಾರೆ ಇನ್ನೊಬ್ಬರು ಕೇಳ್ತಾರೆ ನಾವು ಡೆಡ್ ಲೈನ್ ಕೊಡ್ತೀವಿ ಅಂತ ಹೇಳ್ತಾರೆ ಆ ಡೆಡ್ ಲೈನ್ ಕೊಡುವಂಥ ಸಂಸ್ಕೃತಿಯಲ್ಲಿಂದ ಬಂತು ಅಂತ ಅಲ್ಲ ನಾವು ಹೆಡ್ಲೈನು ಕೊಡೋಲ್ಲ ಡೆಡ್ ಲೈನ್ ಡೆಡ್ ಲೈನು ಕೊಡೋಲ್ಲ ನಾವು ಕೊಡೋದಿಲ್ಲ ಲೈಫ್ ಲೈನ್ ಯಾವುದಕ್ಕೆ ಅದು ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ ವೇ ಆರ್ ಫೈಟಿಂಗ್ ಫಾರ್ ಅವರ್ ರೈಟ್ಸ್ ದಟ್ ಈಸ್ ಅವರ್ ದಟ್ ಈಸ್ ರಿಸರ್ವೇಷನ್ ಓಕೆ ಪ್ರಸನ್ನಾನಂದ ಸ್ವಾಮೀಜಿಗಳಿದ್ದರು ಎಷ್ಟಿಗೆ ರಿಸರ್ವೇಷನ್ ಇದ್ದರು ಹೋರಾಟ ಮಾಡಿದ್ರು ತಗೊಂಡ್ರು ಸಿಕ್ತು ಅವರಿಗೆ ಆದರೆ ನಿಮ್ಮ ಹೋರಾಟಗಳು ಎಲ್ಲೋ ಒಂದು ಕಡೆ ಹೋರಾಟ ಶುರುವಾಗುತ್ತೆ ಅರ್ಧಕ್ಕೆ ನಿಲ್ಲುತ್ತೆ ಮತ್ತೆ ಶುರುವಾಗುತ್ತೆ ಮತ್ತೆ ನಿಲ್ಲುತ್ತೆ ಈ ರೀತಿಯಾಗಿ ಆಗ್ತಾ ಯಾಕಾಗ್ತಾ ಇದೆ ಅಂತ ನೋಡಿ ಪ್ರಸನ್ನಾನಂದ ಸ್ವಾಮೀಜಿಯವರು ನಮ್ಮ ಗೆಳೆಯರವರು ಅವರು ಕೂಡ ಭಾಳಷ್ಟು ಅದು ನಲವತ್ತು ವರ್ಷಗಳ ಹೋರಾಟ ಅದು ಆ ಸ್ವಾಮೀಜಿಯವರು ಬಹಳ ದೊಡ್ಡದಾಗಿ ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಹೋರಾಟ ಮಾಡಿತ್ತು ಹೋರಾಟ ಮಾಡಿದ ಮೇಲೆ ಕುಮಾರಸ್ವಾಮಿಯವರು ಅದನ್ನು ಸಮೀಕ್ಷೆ ಒಳಪಡಿಸಿದರು ಅದಕ್ಕೆ ನಾಗಮೋಹನ್ ದಾಸ್ ಎಸ್ ಸಿ ಎಸ್ ಟಿ ಆಯೋಗ ನಾಗಮೋಹನ್ ದಾಸ್ ಅವರು ಒಂದೂವರೆ ವರ್ಷಗಳ ಕಾಲ ಸಮಯ ತೆಗೆದುಕೊಂಡು ಅದನ್ನು ಯಡಿಯೂರಪ್ಪನವ್ರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ವರದಿಯನ್ನು ಒಪ್ಪಿಸಿದರು ಒಪ್ಪಿಸಿದ ಆದ ಒಂದು ಮುಕ್ಕಾಲು ವರ್ಷಿಗೆ ಸ್ವಾಮೀಜಿಯವರು ಕೂತ್ಕೊಂಡಿದ್ದು ಮೊನ್ನೆ ಅಕ್ಟೋಬರ್ ಒಂಬತ್ತಕ್ಕಿಂತ ಪೂರ್ವದಲ್ಲಿ ವಾಲ್ಮೀಕಿ ಜಯಂತಿ ಪೂರ್ವದಲ್ಲಿ ಕೊಟ್ಟರು ಅವ್ರಿಗೆ ಅವರು ಕೂಡ ವರದಿಯನ್ನು ತೆಗೆದುಕೊಂಡೇ ಕೊಟ್ಟಿದ್ದಾರೆ ಸೊ ನಮ್ದು ಇನ್ನೂ ವರದಿ ಬಂದಿಲ್ಲ ಹಾಗಾಗಿ ನಾವು ಸರ್ಕಾರಕ್ಕೆ ಗಡುವು ಕುಡ್ದಾಗಲಿ ಅವರಿಗೆ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇಲ್ಲ ನಾವು ಯಾಕಂದ್ರೆ ಈಗ ಮುಖ್ಯಮಂತ್ರಿಗಳು ಎನಿ ಟೈಮ್ ರೀಚಬಲ್ ಇದ್ದಾರೆ ಫೋನಲ್ಲಿ ಸಿಗ್ತಾರೆ ಆ ಸಮೀಕ್ಷೆಯ ನಿರಂತರವಾಗಿ ಏನಾಗ್ತಾ ಇದೆ ಅದಕ್ಕೆ ಏನು ಬೇಕಾಗಿ ಆ ಎಲ್ಲ ಸಹಕಾರವನ್ನು ಕೊಡ್ತಾ ಇದ್ವಿ ನಾವು ಆದರೆ ಜಯಮೃತ್ಯುಂಜಯ ಶ್ರೀಗಳು ಹೇಳ್ತಾ ಇದ್ದಾರೆ ಇಲ್ಲ ನಾವು ನೋಡಿ ನಮ್ಮ ಸಮುದಾಯದಿಂದ ಇವರನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ ಆದ್ರೆ ನಮ್ಮ ಕೆಲಸ ಇಲ್ಲ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಇಡೀ ಸರ್ಕಾರವನ್ನು ಮುಂದೆ ಬರೋದಕ್ಕೆ ಬಿಡೋದಿಲ್ಲ ಈ ಥರದ ಹೇಳಿಕೆಗಳು ಬರ್ತವೆ ಈ ಥರ ಯಾವುದೇ ಹೇಳಿಕೆಗಳು ಶೋಭೆ ತರುವಂಥದ್ದಲ್ಲ ನಮ್ಮದು ಪಡ್ಕೊಳ್ಳೋಲ್ಲ ಮೀಸಲಾತಿ ಅದಕ್ಕೆ ಅದರದೇ ಅಂತ ಮಾನದಂಡಗಳಿದ್ದಾವೆ ಅಲ್ಟಿಮೇಟ್ಲಿ ಕೋರ್ಟ್ನಲ್ಲಿ ನಿಲ್ಬೇಕಲ್ವಾ ನಾಳೆ ಯಾರಾದರೂ ಕೋರ್ಟ್ ಹೋದರೆ ಮಹಾರಾಷ್ಟ್ರದಂಗೆ ನಮ್ಮದು ಆಗಬಾರ್ದು ಗುಜರಾತ್ದಂಗ ಆಗಬಾರ್ದು ಗುಜರಾತ್ದಲ್ಲಿ ಕೂಡ ಎರಡು ಸಾವಿರದ ಹದಿಮೂರು ಹನ್ನೆರಡು ಹದಿಮೂರರಲ್ಲಿ ಹಾರ್ದಿಕ್ ಪಟೇಲ್ ಅವರ ನೇತೃತ್ವದಲ್ಲಿ ಲಕ್ಷಾಂತರ ಜನ ಸೇರಿ ಅಲ್ಲಿ ಹೋರಾಟವನ್ನು ಮಾಡಿದ್ದು ಆ ಹೋರಾಟ ಎಲ್ಲಿ ಬಂತೀಗ ನೀವು ಅದನ್ನು ಯೋಚನೆ ಮಾಡಬೇಕು ಪಕ್ಕದ ರಾಜ್ಯಗಳ ಸ್ಥಿತಿಗತಿಯನ್ನು ಪ್ರತಿ ವರ್ಷ ಪ್ರತಿ ಐದು ವರ್ಷಕ್ಕಿಂತ ಮೊದಲೆಲ್ಲ ಈ ರೀತಿ ಎಲ್ಲ ಕಡೆ ಹೋರಾಟ ಆಗ್ತಾ ಇದೆ ಇದೆಂತಲ್ಲ ಪ್ರತಿ ರಾಜ್ಯಗಳಲ್ಲಿ ಒಂದಲ್ಲ ಒಂದು ಕಡೆ ಹೋರಾಟ ನಡೀತಾ ಇದೆ ಹಾಗೆ ಪಂಚಮಸಾಲಿ ಹೋರಾಟ ಇಪ್ಪತ್ತೆಂಟು ವರ್ಷಗಳಿದೆ ಇದು ಇದು ಮೊನ್ನೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಆರಂಭವಾಗಿರುವಂಥ ಹೋರಾಟ ಅಲ್ಲವೆಲ್ಲ ನಾವು ಎರಡು ಸಾವಿರದ ಹದಿಮೂರಿಂದ ಇಪ್ಪತ್ತುವರೆಗೆ ಸುಮ್ಮನೆ ಕೂತ್ಕೊಂಡಿಲ್ಲ ನಮ್ಮ ಹಿರಿಯರು ನಿರಂತರವಾಗಿ ಪ್ರೆಷರ್ ಹಾಕ್ತಾ ಇದ್ದಾರೆ ಇವತ್ತು ಯಡಿಯೂರಪ್ಪರೇ ಪಂಚಮಸಾಲಿ ಸಮುದಾಯಕ್ಕೆ ಐಡೆಂಟಿಫಿಕೇಶನ್ ಕೊಟ್ಟಿರುವಂಥದ್ದು ಅವತ್ತು ಉಪ ಸಮಿತಿಯನ್ನು ಮಾಡಿದ್ರು ಇವತ್ತು ಪಂಚಮಸಾಲಿ ಅಧಿಕೃತ ಗೆಜೆಟ್ ಗೆಜೆಟ್ ನೋಟಿಫಿಕೇಶನ್ ಆಯಿತು ಈಗ ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅವಾಗ ಯಾರೂ ಕೂಡ ಚಾಲೆಂಜ್ ಆಗಿಲ್ಲ ಇಲ್ಲಿವರೆಗೆ ನಮಗೆ ವಿಶ್ವಾಸ ಇದೆ ನಾವು ಹಂಡ್ರೆಡ್ ಪರ್ಸೆಂಟ್ ಈ ಮೀಸಲಾತನ ಪಡ್ಕೊಂತೀವಿ ಜಯ ಮೃತ್ಯುಂಜಯ ಶ್ರೀಗಳ ಹೋರಾಟದ ಹಿಂದೆ ಕಾಂಗ್ರೆಸ್ನವರು ಇದ್ದಾರೆ ಹರಿಹರ ಪೀಠದ ವಚನಾನಂದ ಶ್ರೀಗಳ ಹೋರಾಟದ ಹಿಂದೆ ಬಿ ಜೆ ಪಿಯವರು ಇದ್ದಾರೆ ಅನ್ನೋ ದೊಡ್ಡ ಆರೋಪ ನೋಡಿ ಯಾವುದೇ ಸರ್ಕಾರ ಇರಲಿ ಅದು ನಮ್ಮ ಸರ್ಕಾರ ನಾವು ಆಯ್ಕೆ ಮಾಡಿರುವಂಥ ಸರ್ಕಾರ ಆ ಸರ್ಕಾರ ವಿರುದ್ಧ ಬಂಡೇಳುವುದು ಆ ಸರ್ಕಾರವನ್ನು ಸಂವಿಧಾನಾತ್ಮಕ ಪದಗಳ ಹೊರತಾಗಿ ಅವುಗಳನ್ನ ಟೀಕೆ ಮಾಡೋದು ಸರಿಯಲ್ಲ ಅನ್ನುವಂಥದ್ದು ಕಾಲ ಕಾಲಕ್ಕೆ ಸಮುದಾಯಕ್ಕೆ ಒಗ್ಗೂಡ್ಲಿಕ್ಕೆ ಒಂದು ಅವಶ್ಯಕತೆ ಇರ್ತದೆ ಹರ ಜಾತ್ರೆಯನ್ನು ಮಾಡೋ ಉದ್ದೇಶನ ಅದು ಸಮುದಾಯ ಒಂದು ಕಡೆಗೆ ಸೇರಬೇಕು ಚರ್ಚೆಗಳಾಗಬೇಕು ಚಿಂತನವಂತನ ಆಗಬೇಕು ಆ ಕಾರಣಕ್ಕಾಗಿ ನಾವು ಪಾದಯಾತ್ರೆಯನ್ನು ಮಾಡಿದ್ವಿ ಆ ಕಾರಣಕ್ಕಾಗಿ ಸಮಾವೇಶಗಳು ಮಾಡ್ತಾ ಇರ್ತೀವಿ ಆದರೆ ಆ ಸಮಾವೇಶಗಳು ಸಮುದಾಯ ನಾವೇನು ಮಾಡ್ತೀವಿ ಅದು ಸಮುದಾಯದ ಉಪಯೋಗವಾಗಿರಬೇಕು ಮುಂಬರುವಂಥ ಚುನಾವಣೆಯಲ್ಲಿ ರಾಜಕೀಯ ಸ್ಥಿತಿಗತಿಗಳು ಏನಾಗ್ತವೆ ಗೊತ್ತಿಲ್ಲ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಸರ್ಕಾರದಲ್ಲಿ ಯಾರು ಇರ್ತಾರೆ ಅನ್ನೋದು ಗೊತ್ತಿಲ್ಲ ಮುಂದಿನ ನಿಮ್ಮ ಹೋರಾಟದ ಹಾದಿ ಹೇಗಿರುತ್ತೆ ಮೀಸಲಾತಿಯನ್ನು ಪಡ್ಕೋಬೇಕು ವರದಿಯನ್ನು ತಗೋಬೇಕು ವರದಿ ಬಂದ ಮೇಲೆ ಮೀಸಲಾತಿನ ಘೋಷಣೆ ಮಾಡಬೇಕು ನಮ್ಮದು ಒನ್ ಪಾಯಿಂಟ್ ಅಜೆಂಡಾ ಅದೇ ನಾವು ಈ ಸದ್ಯದಲ್ಲಿ ರಾಜಕೀಯ ಸ್ಥಿತಿಗತಿಗೆ ಮಾತಾಡ್ತಾ ಇಲ್ಲ ನಾವು ನಮ್ಮದು ಏನಪ್ಪ ಅಂದರೆ ನಮ್ಮ ಸಮುದಾಯಕ್ಕೆ ಮೀಸಲಾತಿ ನಮ್ಮ ಹಕ್ಕು ಪ್ರಾಣ ಬಿಟ್ಟೆವು ಮೀಸಲಾತಿನ ಬಿಡಲಾರೆವು ಅನ್ನೋಂಥ ಒಂದೇ ಒಂದು ಸ್ಪಷ್ಟ ನಿರ್ಧಾರಕ್ಕೆ ನಾವು ಬಂದಿದ್ದೇವೆ ಮುಖ್ಯಮಂತ್ರಿ ಕೂಡ ಮೊನ್ನೆನೇ ಹೇಳಿದ್ದಾರೆ ಅವರು ನಮ್ಮ ಸಮುದಾಯ ಎಲ್ಲ ಹಿರಿಯಗಳ ಮಧ್ಯದಲ್ಲಿ ನಾನು ಆದಷ್ಟು ಬೇಗ ನಾನು ಶೀಘ್ರದಲ್ಲಿ ಸಮುದಾಯಕ್ಕೆ ನ್ಯಾಯವನ್ನು ಒದಗಿಸ್ತೀನಿ ಅಂಥೇಳಿ ಮತ್ತು ಅದಕ್ಕೆ ಬೇಕಾಗಿರುವಂತಹ ಆ ಪಕ್ಷದ ರಾಷ್ಟ್ರೀಯ ನಾಯಕರು ಇರ್ಬೋದು ಕೋರ್ ಕಮಿಟಿ ಇರ್ಬೋದು ಸಂಘದ ಇರ್ಬೋದು ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ನಾವು ಮೀಸಲಾತಿನ ಕೊಡ್ತಾರೆ ಅಂತ ವಿಶ್ವಾಸ ನಮಗಿದೆ ಓಕೆ ಥ್ಯಾಂಕ್ ಯು ಗುರುಗಳೇ ಇಷ್ಟೊತ್ತು ನನ್ನ ನಿಖರ ಪ್ರಶ್ನೆಗಳಿಗೆ ಮುಕ್ತವಾಗಿ ಮತ್ತು ನೇರವಾಗಿ ಉತ್ತರವನ್ನು ಕೊಟ್ಟಿದ್ದೀರಿ ಧನ್ಯವಾದಗಳು ತಮಗೆ ಥ್ಯಾಂಕ್ ಯು ಈ ಹಿಂದೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮ ಆಗಬೇಕು ಅಂತ ಒಂದು ದೊಡ್ಡ ಹೋರಾಟ ಆಗಿತ್ತು ಆದರೆ ಈಗ ಚುನಾವಣೆಯ ಸಂದರ್ಭದಲ್ಲಿ ಮೀಸಲಾತಿಯ ಹೋರಾಟ ಬಹುದೊಡ್ಡವಾಗಿ ನಡೀತಾ ಇದೆ ಮುಂದೆ ಏನಾಗುತ್ತೆ ಯಾರಿಗೂ ಮೀಸಲಾತಿ ಸಿಗುತ್ತೆ ಸರ್ಕಾರ ಏನು ಮಾಡುತ್ತೆ ಇದೆಲ್ಲವನ್ನು ಕಾದು ನೋಡಬೇಕು ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ವಿಸ್ತಾರ ನ್ಯೂಸ್ ನಿಖರ ಜನಪರ